ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚೆಗೆ ಸ್ವಾಗತ ನಾನು ಆರ್ ಎ ಲೋಹಾನಿ ವಿಪಕ್ಷ ನಾಯಕ ಸಿದ್ದರಾಮಯ್ಯರ ಕಾರಿಗೆ ಕೊಡಗಿನಲ್ಲಿ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರಣಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿರುವ ಕರ್ನಾಟಕ ಕಾಂಗ್ರೆಸ್ ಗುಪ್ತಚರ ಇಲಾಖೆ ಐಸಿಯುನಲ್ಲಿದೆ ಸರ್ಕಾರ ಸತ್ತಿದೆ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದೆ ಗೃಹ ಸಚಿವರು ಹೊತ್ತಿರುವ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಅಥವಾ ಗೂಂಡಾ ಪೋಷಣೆ ಮಾಡುವುದು ಬಿಜೆಪಿ ಗೂಂಡಾ ಪಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯರ ಮೇಲೆ ಎರಡೆರಡು ಬಾರಿ ಮುಟ್ಟಿ ಎಸೆಲು ಪೊಲೀಸರು ಅವಕಾಶ ಕೊಡ್ತಾರೆಂದರೆ ಇದು ಸರ್ಕಾರಿ ಪ್ರಾಯೋಜಿತ ದಾಳಿಯಲ್ಲವೇ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ ಸಿದ್ದರಾಮಯ್ಯ ಆಗುವ ದಾರಿಯಲ್ಲಿ ಹಾಗೂ ಅವರು ಆಗಮಿಸುವ ಸ್ಥಳದಲ್ಲೇ ಬಿಜೆಪಿ ಗೂಂಡಾಗಳು ಜಮಾಯಿಸಿದ್ರು ಮುನ್ಸೂಚನೆ ಇದ್ರೂ ಪೊಲೀಸರು ಅವರನ್ನು ವಶಕ್ಕೆ ಪಡೆದೆ ಅವರ ರಕ್ಷಣೆಗೆ ನಿಂತಿದ್ರು ಗೂಂಡಾಗಳಿಗೆ ರಕ್ಷಣೆ ನೀಡುವುದು ಸರ್ಕಾರದ ನಿರ್ದೇಶನವಾಗಿದೆ ಕರ್ತವ್ಯ ಲೋಪವೆಸಗಿದ ಕೊಡಗು ಜಿಲ್ಲಾ ಎಸ್ಪಿಯನ್ನು ಕೂಡಲೇ ಅಮಾನತುಗೊಳಿಸಿ ಎಂಬುದಾಗಿ ಕರ್ನಾಟಕ ಕಾಂಗ್ರೆಸ್ ಆಗ್ರಹಿಸಿದೆ ಸಿದ್ದರಾಮಯ್ಯ ಅವರ ಮೇಲೆ ದಾಳಿ ಮಾಡಿದ ಗೂಂಡಾಗಳನ್ನು ಬಂಧಿಸಲಾಗಿದ್ದರೂ ರಾತ್ರೋರಾತ್ರಿ ಶಾಸಕ ಅಪ್ಪಚ್ಚು ರಂಜನ್ ಬಿಡಿಸಿಕೊಂಡು ಬಂದಿದ್ದಾರೆ ಅರಗ ಜ್ಞಾನೇಂದ್ರ ಅವರೇ ದಾಳಿಕೋರರ ಮೇಲೆ ಗಂಭೀರ ಪ್ರಕರಣ ದಾಖಲಿಸದಿರುವುದೇಕೆ ಇದು ಸರ್ಕಾರಿ ಪ್ರಾಯೋಜಿತ ಕೃತ್ಯವಲ್ಲವೇ ಇದು ವಿಪಕ್ಷ ನಾಯಕರ ಪ್ರಾಣಹಾನಿಯ ಪ್ರಯತ್ನ ಎಂದೇ ಭಾವಿಸಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಕಿಡಿಕಾರಿದೆ ಬೆಂಗಳೂರಿನಲ್ಲಿ ಮನೆ ಹುಡುಕಾಟ ನಡೆಸುವುದೇ ಒಂದು ದೊಡ್ಡ ಕೆಲಸ ಸದ್ಯ ಮಹಿಳೆಯೊಬ್ಬರು ಮನೆ ಹುಡುಕಾಟ ನಡೆಸಿದ ಘಟನೆಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಬೆಂಗಳೂರಿನ ಹೈಫಾ ಎಂಬ ಮುಸ್ಲಿಂ ಮಹಿಳೆ ಬಾಡಿಗೆಗೆ ಮನೆ ಸಿಗುತ್ತಿಲ್ಲ ಎಂದು ತನ್ನ ಅಳಲು ತೋಡಿಕೊಂಡಿದ್ದಾರೆ ಹೈಫಾ ಮನೆ ಹುಡುಕಾಟದಲ್ಲಿದ್ದರೂ ಮನೆ ಬಾಡಿಗೆಗೆ ಇದೆ ಎಂದು ಹಾಕ್ಲಾದ ಮೊಬೈಲ್ ನಂಬರ್ಗಳನ್ನು ಆಕೆ ಸಂಪರ್ಕಿಸಿದ್ದಾಳೆ ವಾಟ್ಸಪ್ನಲ್ಲಿ ಚಾಟ್ ಮಾಡಿ ಮನೆ ಬಾಡಿಗೆಗೆ ಲಭ್ಯವಿದೆಯೇ ಎಂದು ವಿಚಾರಿಸಿದ್ದಾರೆ ಆಗ ಮನೆ ಮಾಲೀಕರು ನೀವು ಮುಸ್ಲಿಂ ಮಹಿಳೆಯೇ ಎಂದು ಮನೆ ಮಾಲೀಕರು ಪ್ರಶ್ನಿಸಿದ್ದಾರೆ ಹೌದು ಎಂದಿದ್ದಾರೆ ಅಲ್ಲದೆ ಇದರಿಂದ ಏನಾದರೂ ಸಮಸ್ಯೆ ಇದೆಯೇ ನನಗೆ ಮನೆ ಸಿಗುವುದಿಲ್ಲವೇ ಎಂದು ಸಹ ಪ್ರಶ್ನಿಸಿದ್ದಾರೆ ಆಗ ಮನೆ ಮಾಲೀಕರು ಹೌದು ಸಮಸ್ಯೆ ಇದೆ ಹಿಂದೂ ಕುಟುಂಬಕ್ಕೆ ಮಾತ್ರ ಮನೆ ಬಾಡಿಗೆಗೆ ಕೊಡುತ್ತೇವೆ ಎಂದು ಹೇಳಿದ್ದಾರೆ ಈ ವಾಟ್ಸಪ್ ಚಾಟ್ನ ಸ್ಕ್ರೀನ್ಶಾಟ್ಗಳನ್ನು ಹೈಫಾ ಟ್ವೀಟ್ ಮಾಡಿ ನಾನು ಮುಸ್ಲಿಂ ಎಂಬ ಕಾರಣಕ್ಕೆ ಮನೆ ಬಾಡಿಗೆಗೆ ಸಿಕ್ಕಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ ಫಾಕ್ಸ್ ಸೋಂಕಿನ ಬಗ್ಗೆ ಜನರು ಹೆಚ್ಚು ಜಾಗರೂಕರಾಗಿರಬೇಕು ಇದರ ಲಸಿಕೆ ಶೇಕಡ ನೂರರಷ್ಟು ಪರಿಣಾಮಕಾರಿಯಾಗಿಲ್ಲ ಆದ್ದರಿಂದ ಎಚ್ಚರಿಕೆಯೇ ಮದ್ದು ಎಂದು ಡಬ್ಲ್ಯೂ ತಾಂತ್ರಿಕ ಸಹಾಯಕ ರೋಸ್ಮಂಡ್ ಲೂಯಿಸ್ ಹೇಳಿದ್ದಾರೆ ತೊಂಬತ್ತೆರಡಕ್ಕೂ ಹೆಚ್ಚು ದೇಶಗಳಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಅಧಿಕ ಫಾಕ್ಸ್ ಪ್ರಕರಣಗಳು ಪತ್ತೆಯಾಗಿವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫಾಕ್ಸ್ಗೆ ಸದಾ ಲಸಿಕೆ ಇದೆಯಾದರೂ ಇದು ಶೇಕಡಾ ನೂರರಷ್ಟು ಪರಿಣಾಮಕಾರಿಯಲ್ಲ ಎಂದರು ಡಬ್ಲ್ಯೂಚ್ಒ ಮಹಾನಿರ್ದೇಶಕ ಟೆಡ್ರೋಸ್ ಅದಾನೋಮ್ ಫೆಬ್ರಿಯಸಸ್ ಮಾತನಾಡಿ ಅಮೆರಿಕ ಯುರೋಪ್ಗಳಲ್ಲಿ ಪ್ರಕರಣ ಹೆಚ್ಚಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಆರಂಭಿಕ ಹಂತದಲ್ಲಿ ಜ್ವರ ಶೀತ ಬಳಿಕ ದದ್ದುಗಳು ಕಾಣಿಸಿಕೊಳ್ಳುತ್ತದೆ ಸೋಂಕಿತ ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕ ನಿಕಟ ದೈಹಿಕ ಸಂಪರ್ಕದ ಮೂಲಕವೇ ಈ ಸೋಂಕು ಒಬ್ಬರಿಂದೊಬ್ಬರಿಗೆ ಹರಡುತ್ತದೆ ಪುರುಷರು ಪುರುಷರೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದವರಲ್ಲಿ ಹೆಚ್ಚು ಸೋಂಕು ಪತ್ತೆಯಾಗುತ್ತಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವಿಶ್ವಾದ್ಯಂತ ಮೂವತ್ತೈದು ಸಾವಿರಕ್ಕೂ ಅಧಿಕ ಫಾಕ್ಸ್ ಪ್ರಕರಣಗಳು ಪತ್ತೆಯಾಗಿದ್ದು ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಹಲವರು ಯಾವುದೇ ಚಿಕಿತ್ಸೆ ಇಲ್ಲದೆ ಗುಣಮುಖರಾಗಿದ್ದಾರೆ ಎಂದವರು ಮಾಹಿತಿ ನೀಡಿದರು ಟಾರ್ಗೆಟ್ ಹೆಸರಿನಲ್ಲಿ ಸ್ವಿಗ್ಗಿ ಕಂಪನಿ ನಮಗೆ ಶೋಷಣೆ ಮಾಡುತ್ತಿದೆ ಎಂದು ಡೆಲಿವರಿ ಹುಡುಗರು ಆರೋಪಿಸಿದ್ದಾರೆ ಶುಕ್ರವಾರ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಹದಿನೈದರಿಂದ ಹದಿನಾರು ಗಂಟೆಗಳ ಕಾಲ ಟಾರ್ಗೆಟ್ ಮುಗಿಯದೇ ಇನ್ಸೆಂಟಿವ್ ನೀಡುವುದಿಲ್ಲ ಎಂದು ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ತಮ್ಮ ನೋವು ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಮಾರತಹಳ್ಳಿಯ ಸಿ ಬ್ಲಾಕ್ನ ಇಸಿಎಸ್ ಲೇಔಟ್ ಮತ್ತು ಕುಂದಲಹಳ್ಳಿ ಗೇಟ್ ಬಳಿ ಇರುವ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಕಚೇರಿ ಎದುರು ನೌಕರರು ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ ನಿಯಮದನ್ವಯ ತಮ್ಮ ಕೆಲಸದ ಅವಧಿ ಎಂಟು ಗಂಟೆ ಆದರೆ ದಿನನಿತ್ಯ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡರ ತನಕ ನಿರಂತರವಾಗಿ ಹದಿನೈದು ಹದಿನಾರು ಗಂಟೆಗಳ ಕಾಲ ಕೆಲಸ ಮಾಡಿದರೂ ಟಾರ್ಗೆಟ್ ಮುಕ್ತಾಯ ಮಾಡಲು ಆರ್ಡರ್ ನೀಡದೆ ಶೋಷಣೆ ಮಾಡುತ್ತಿದ್ದಾರೆ ಒಂದು ದಿನಕ್ಕೆ ಆರುನೂರ ಐವತ್ತು ರೂಪಾಯಿ ಟಾರ್ಗೆಟ್ ಮುಗಿಸಿದರೆ ನಾನ್ನೂರ ಇಪ್ಪತ್ತೈದು ಬತ್ತೆ ಕೊಡುವುದಾಗಿ ಹೇಳಿದ್ದಾರೆ ಆದರೆ ಟಾರ್ಗೆಟ್ ಮುಗಿಸಲು ಬಿಡುವುದೇ ಇಲ್ಲ ಹದಿನೈದು ಹದಿನಾರು ಗಂಟೆಗಳ ಕಾಲ ಕಾದರೂ ಟಾರ್ಗೆಟ್ ಮುಗಿಯದೆ ಇನ್ಸೆಂಟಿವ್ ನೀಡುವುದಿಲ್ಲ ಎಂದು ಸ್ವಿಗ್ಗಿ ಡೆಲಿವರಿ ಬಾಯ್ಗಳು ನೋವು ಹೇಳಿಕೊಂಡಿದ್ದಾರೆ ಯುಎಇ ರಾಷ್ಟ್ರೀಯ ಕ್ರಿಕೆಟ್ ತಂಡದ ನಾಯಕರಾಗಿ ಕಣ್ಣೂರು ತದಶ್ಚೇರಿಯ ರಿಜ್ವಾನ್ ರೌಫ್ ಆಯ್ಕೆಯಾಗಿದ್ದಾರೆ ಇದೇ ಆಗಸ್ಟ್ ಇಪ್ಪತ್ತರಂದು ಶನಿವಾರ ಒಮಾನ್ನಲ್ಲಿ ನಡೆಯುವ ವಿಶ್ವಕಪ್ ಅರ್ಹತಾ ಪಂದ್ಯಾವಳಿಯಲ್ಲಿ ರಿಜ್ವಾನ್ ಯುಎಇ ತಂಡವನ್ನು ಮುನ್ನಡೆಸಲಿದ್ದಾರೆ ಪಂದ್ಯಾವಳಿಯಲ್ಲಿ ಅರ್ಹತೆ ಪಡೆದರೆ ಆಗಸ್ಟ್ ಇಪ್ಪತ್ತೇಳರಂದು ಆರಂಭವಾಗುವ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾರತ ಪಾಕಿಸ್ತಾನ ಗುಂಪಿನಲ್ಲಿ ಯುಎಇ ಕೂಡ ಸೇರಲಿದೆ ರಿಜ್ವಾನ್ ಜೊತೆಗೆ ಕೇಳಿಗರಾದ ಬಾಸಿಲ್ ಹಮೀದ್ ಅಲಿಶಾನ್ ಶರಾಫ್ ಎಂಬವರು ಕೂಡ ಯುಎಇ ತಂಡದಲ್ಲಿದ್ದಾರೆ ರಿಜ್ವಾನ್ ಕೇಳದ ತಲಶೇರಿಯಾ ಅಬ್ದುರ್ ರಜಾಕ್ ಮತ್ತು ನಸ್ರೀನ್ ದಂಪತಿಗಳ ಪುತ್ರ ಕುಟುಂಬ ಸಮೇತ ಇವರು ಯುಎಇಯಲ್ಲಿ ವಾಸಿಸುತ್ತಿದ್ದಾರೆ ಕಳೆದ ವರ್ಷ ಜನವರಿ ಎಂಟರಂದು ಅಬುದಾಬಿಯಾ ಶೇಖ್ ಜಾಯೇದ್ ಸ್ಟೇಡಿಯಂನಲ್ಲಿ ಐರ್ಲೆಂಡಿನ ನ ವಿರುದ್ಧ ಎಸೆತಗಳಲ್ಲಿ ನೂರ ರನ್ ಅನ್ನು ಸಿಡಿಸಿ ರಿಜ್ವಾನ್ ಎಲ್ಲರ ಗಮನ ಸೆಳೆದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೇಪಾಳ ವಿರುದ್ಧ ಇವರು ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು ಇಪ್ಪತ್ತೊಂಬತ್ತು ಏಕದಿನ ಪಂದ್ಯಾಟದಲ್ಲಿ ಏಳುನೂರ ಮೂವತ್ತಾರು ರನ್ ಗಳಿಸಿದ್ದು ಏಳು ಟ್ವೆಂಟಿ ಟ್ವೆಂಟಿ ಪಂದ್ಯದಲ್ಲಿ ನೂರು ರನ್ ಗಳಿಸಿದ್ದಾರೆ ಇವರು ಬೌಲಿಂಗ್ ಕೂಡ ಮಾಡುತ್ತಾರೆ ಪಟ್ಟಿಯಲ್ಲಿದ್ದಾರೆ ಬಿಹಾರದಲ್ಲಿ ಗ್ರಾಜ್ಯುವೇಟ್ ಚಾಯ್ವಾಲಿ ಎಂಬ ಹೆಸರಿನಲ್ಲಿ ಗಮನ ಸೆಳೆದಿದ್ದ ಪ್ರಿಯಾಂಕಾ ಗುಪ್ತಾಳ ಚಹಾ ಅಂಗಡಿಯನ್ನು ಮರಳಿ ಪ್ರಾರಂಭಿಸಲಾಗಿದೆ ಈ ಮೊದಲು ಪಾಟ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಆಕೆಯ ಟಿ ಶಾಪನ ತೆರವುಗೊಳಿಸಿತ್ತು ಬಿಹಾರದ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಮತ್ತು ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಅವರನ್ನ ಭೇಟಿಯಾದ ಪ್ರಿಯಾಂಕ್ ತನ್ನ ಅಳಲನ್ನ ತೋಳಿಕೊಂಡಿದ್ದಳು ಬಿಹಾರದ ಪೂರ್ಣಿಯಾ ಜಿಲ್ಲೆಯ ಪ್ರಿಯಾಂಕಾ ಗುಪ್ತ ವಾರಣಾಸಿಯ ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠದಿಂದ ಕಾಮರ್ಸ್ನಲ್ಲಿ ಬಿರುದು ಪಡೆದಿದ್ದಾರೆ ಉದ್ಯೋಗಕ್ಕಾಗಿ ತಿಂಗಳುಗಳ ಕಾಲ ಕಾದರೂ ಸಿಗದೆ ಹೋದಾಗ ಕೊನೆಗೆ ಅವರು ಟೀ ಶಾಪ್ ತೆರೆದಿದ್ದಾರೆ ಆ ಬಳಿಕ ಗ್ರಾಜ್ಯುಯೇಟ್ ಚಾಯ್ ವಾಲಿ ಎಂಬ ಟೀ ಶಾಪ್ ಮತ್ತು ಪ್ರಿಯಾಂಕಾ ಸರ್ವರ ಗಮನ ಸೆಳೆದಿದ್ದಾರೆ ನಟ ವಿಜಯ್ ದೇವರಕೊಂಡ ಭೋಜ್ಪುರಿ ತಾರೆ ಅಕ್ಷರ ಸಿಂಗ್ ಮುಂತಾದ ಹಲವು ಸೆಲೆಬ್ರಿಟಿಗಳು ಇಲ್ಲಿ ಚಹಾ ಸೇವಿಸಿ ಸುದ್ದಿಗೀಡಾಗಿದ್ರು ನನಗೆ ಟೀ ಶಾಪ್ ತೆರೆಯಲು ಲೈಸೆನ್ಸ್ ಇದ್ದು ತನ್ನ ಅಂಗಡಿಯನ್ನು ತೆರವುಗೊಳಿಸಲಾಗಿದೆ ಎಂದು ಪ್ರಿಯಾಂಕಾ ದೂರಿದರು ಅಮೇರಿಕನ್ ಉತ್ಪನ್ನವಾದ ಚೆರಿ ಕಾಫ್ರಿಸನ್ ಜ್ಯೂಸ್ ವಿರುದ್ಧ ಒಮಾನ್ನ ಫುಡ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಸೆಂಟರ್ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಿದೆ ಈ ಜ್ಯೂಸ್ನಲ್ಲಿ ಕ್ಲೀನಿಂಗ್ ಕೆಮಿಕಲ್ ಉಪಯೋಗಿಸಲಾಗಿರುವುದು ಪತ್ತೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆದ್ದರಿಂದ ಈ ಜ್ಯೂಸನ್ನು ಕುಡಿಯುವ ಬಗ್ಗೆ ಜಾಗರೂಕತೆ ಪಾಲಿಸಿ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಸೊನ್ನೆ ಏಳು ಆರು ಎಂಟು ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಎಂಬ ಬ್ಯಾಚ್ ನಂಬರ್ ಇರುವ ಈ ಜ್ಯೂಸ್ ಪ್ಯಾಕೆಟ್ಗಳ ಬಗ್ಗೆ ಫುಡ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಸೆಂಟರ್ ಮುನ್ನೆಚ್ಚರಿಕೆ ನೀಡಿದೆ ಇದರ ಎಕ್ಸ್ಪೈರಿ ಡೇಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಇಪ್ಪತ್ತೈದು ಆಗಿತ್ತು ಇದು ಅಮೇರಿಕನ್ ಬ್ರ್ಯಾಂಡ್ ಆಗಿದೆ ಅಮೆರಿಕಾಗೆ ತೆರಳಲು ಬಯಸುವವರು ವಿಸಿಟರ್ ವೀಸಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಕಾಯಬೇಕಾದಿತ್ತೆಂಬ ಅಂಶ ಬಹಿರಂಗಗೊಂಡಿದೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟಲ್ ವೆಬ್ಸೈಟ್ನಲ್ಲಿ ವೀಸಾಗೆ ಕಾಯುವಿಕೆಯ ಅವಧಿ ಒಂದೂವರೆ ವರ್ಷ ಎಂದು ಬರೆಯಲಾಗಿದೆ ಹೊಸ ದಿಲ್ಲಿಯಲ್ಲಿರುವ ಅಮೆರಿಕ ಕಾನ್ಸುಲೇಟ್ನಲ್ಲಿ ವೀಸಾ ಅಪಾಯಿಂಟ್ಮೆಂಟ್ಗಾಗಿ ಸರಾಸರಿ ಕಾಯುವಿಕೆ ಸಮಯ ಐನೂರ ಇಪ್ಪತ್ತೆರಡು ದಿನಗಳಾದರೆ ಸ್ಟೂಡೆಂಟ್ ವೀಸಾಗಳಿಗೆ ಈ ಅವಧಿ ನಾನ್ನೂರ ಎಪ್ಪತ್ತೊಂದು ದಿನಗಳಾಗಿವೆ ದೀರ್ಘ ಕಾಯುವಿಕೆ ಅವಧಿ ಬಗ್ಗೆ ಪ್ರತಿಕ್ರಿಯಿಸಿದ ಅಮೆರಿಕದ ರಾಯಭಾರ ಕಚೇರಿ ಈ ಸಮಯವನ್ನು ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಹಾಗೂ ಈ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕಗೊಳಿಸಲಾಗುತ್ತಿದೆ ಹಾಗೂ ಹೊಸದಾಗಿ ತರಬೇತಿ ಪಡೆದ ಉದ್ಯೋಗಿಗಳು ಭಾರತ ಸಹಿತ ವಿವಿಧ ಕೌನ್ಸಿಲೇಟ್ಗಳಿಗೆ ನೇಮಕಗೊಳ್ಳುತ್ತಿದ್ದಾರೆ ಎಂದು ಹೇಳಿದೆ ವೀಕ್ಷಕರು ಇದು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ